Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇವ್ರ ಹೆಂಡತಿ ತಲಿನ ನೀವ್ ಕಿತ್ಕೊಂಡ್ ಬಂದ್ರೇ ನನ್ಗೇನ್ ತಿಕ್ಕಲನ್ನ ಕಿತ್ಕೊಂಡ್ಬರಕ್ಕೆ, ನಾನು ಯಾಕೆ ಕಿತ್ಕೊಂಡ್ಬರ್ಲಿ? ಆ ಹುಡುಗಿನ ಕೊಟ್ಟಿದ್ದು ನೋಡಿ ಸರ್, ನೀವೇನೆ ಕೇಳಿದ್ರು ಆ ಹುಡುಗಿನ ಕೇಳಿ. ಆ ಹುಡುಗಿನ ಕೊಟ್ಟಿದ್ದು ಯಾವ್ದೋ ಒಂದು ವಸ್ತುಗೋಸ್ಕರ ಈ ತಾಳಿ ನನ್ನ ಕೈಲಿ ಕೊಟ್ಲು. ನೋಡಿ ಸ್ವಾಮಿ, ನಾನ್ ವ್ಯಾಪಾರಸ್ಥ, ವ್ಯಾಪಾರ ಮಾಡ್ತೀನಿ ಅಷ್ಟೇ. ಶಬಾಷ್, ವೆರಿ ಗುಡ್ ಸರ್. ನೀವು ತಾಳಿನ ಇಟ್ಕೊಂಡು ಬಿಸ್ನೆಸ್ ಮಾಡಕ್ ಹೊರಟಿದ್ದೀರಾ? ನಿಮ್ ದೃಷ್ಟಿಲಿ ತಾಳಿ ಬರೀ ಒಂದು ಓಲೆ ಉಂಗುರ ಚೇನ್ ತರ ಚಿನ್ನ ತರ ಕಾಣಿಸ್ತಾ ಇದ್ರೆ ಐ ಆಮ್ ರಿಯಲಿ ಸಾರಿ ಸರ್. ನಮ್ಮ ಸಂಸ್ಕೃತಿಲಿ ಒಂದು ಹೆಣ್ಣು ತನ್ನ ಗಂಡನಿಗೆ ಎಷ್ಟು ಬೆಲೆ ಕೊಡ್ತಾಳೋ ಅವನು ಕಟ್ಟಿರೋ ತಾಳಿಗೂ ಅಷ್ಟೇ ಬೆಲೆ ಕೊಡ್ತಾನೆ. ಬೆಳಿಗ್ಗೆ ಎದ್ದ ತಕ್ಷಣ ತಾಳಿನ ಕಣ್ಣು ಗುದ್ದಕೊಂಡು ನಮಸ್ಕಾರ ಮಾಡಿ ದಿನ ಶುರು ಮಾಡ್ತಾಳೆ. ಈ ಮಂಗಳಸೂತ್ರ ಒಂದು ಗಂಡು ಹೆಣ್ಣು ಇಬ್ರು ಬೆಸೆಯೋ ಸೇತುವೆ. ಬರೀ ಗಂಡು ಹೆಣ್ಣು ಅಷ್ಟೇ ಅಲ್ಲ ಸರ್, ಆ ಎರಡು ಕುಟುಂಬದ ಮಧ್ಯೆ ಹೊಸ ಸಂಬಂಧನ ಬೆಸೆಯೋ ಸೇತುವೆ ಇದೆ. ಅಂತ ಸೇತುವೆನ ಕಡಿಯಕ್ ಹೊರಟಿದ್ದೀರಾ ನೀವು? ಒಂದು ಮನೆ ದೀಪ ಆರಿಸಿ ನಿಮ್ಮನೆ ದೀಪ ಹಚ್ಚಕ್ ಹೋಗ್ತಾ ಇದ್ದೀರಲ್ಲ ಸರ್, ಇದು ವಿಪರ್ಯಾಸ ಅಲ್ಲ. ಒಂದು ಗಂಡು ಹೆಣ್ಣಿಗೆ ತಾಳಿ ಕಟ್ಟಬೇಕಾರೆ ಪುರೋಹಿತರು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ನಾತಿಚರಾಮಿ ಅಂತ ಹೇಳ್ತಾರೆ. ಅದ್ರ ಅರ್ಥ ಏನೇಳಿ? ಸಾಯೋವರೆಗೂ ನಾನು ನಿನ್ ಜೊತೆಲಿರ್ತೀನಿ ಅಂತ. ಅಂತ ಭಾಷೆನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳದೆ ಈ ತಾಳಿ ಸರ್. ಅಂಥ ತಾಳಿನ ನಿಮ್ಮ ಲಾಭಕ್ಕೋಸ್ಕರ ಒಂದು ಹೆಣ್ಣಿನ ಕುತ್ತಿಗೆಯಿಂದ ಇಳಿಸಿದಿರಲ್ಲ, ತಪ್ಪಲ್ವಾ? ಆ ಥರ ಇಳಿಸಿರೋ ತಾಳಿನ ನಿಮ್ಮ ಹೆಂಡತಿ ಕೊಡೋದ್ರಿಂದ ಒಳ್ಳೇದಾಗತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಐ ಆಮ್ ರಿಯಲಿ ಸಾರಿ ಸರ್, ಯು ಆರ್ 100% ರಾಂಗ್. ಸಾವಿರ ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀವು ನಿಮ್ಮ ಹೆಂಡತಿಗೆ ಗಿಫ್ಟ್ ಕೊಡೋದಕ್ಕೋಸ್ಕರ ಒಂದು ಮದುವೆನ ಒಂದು ಸಂಬಂಧನ ಮುರಿತಾ ಇದ್ದೀರ, ತಾಳಿಗೆ ಅವಮಾನ ಮಾಡ್ತಾ ಇದ್ದೀರಾ ಸರ್ ನೀವು? ಹೌದು ಅಲ್ವಾ ಹೇಳಿ, ಮಾತಾಡಿ ಸರ್. ಹೌದು ಸರ್, ನಿಮ್ ಮಾತು ಸತ್ಯ. ತಾಳಿ ಅನ್ನೋದು ಸಂಬಂಧನ ಗಟ್ಟಿ ಮಾಡ್ಬೇಕೆ ಹೊರತು ಮುರಿಬಾರ್ದು. ರೀ, ನಾನು ಡೂಪ್ಲಿಕೇಟ್ ಚೈನೆ ಹಾಕೊಂಡಿರ್ಬೋದು, ಆದ್ರೆ ಇನ್ನೊಬ್ಬರದ ಚಿನ್ನದ ಚೈನ್ಗೆ ನಾನು ಯಾವತ್ತೂ ಆಸೆ ಪಡಲ್ಲ. ನೀವು ಅರಿಶಿನ ದಾರನೇ ಕಟ್ಟಿ, ನಿಮ್ ಜೊತೆ ನಾನು ಸಂತೋಷವಾಗಿರ್ತೀನಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.